ಎಲ್ರಿ ಸುಮ್ಮನೆ ಮಾತಾಡ್ತಾ ಇದಾರೆ ಚೀಫ್ ಮಿನಿಸ್ಟರ್ ಅಲ್ಲ ರೀ ಅವ್ರಿಗೆ ಎಷ್ಟು ಭಯ ಆಗಿದೆ ಅಂತಂದ್ರೆ ಈಗ ಪ್ರೈಮ್ ಮಿನಿಸ್ಟರ್ ಯಾವುದೋ ಒಂದು ದಾರಿಗೆ ಹೋಗ್ತಾ ಇದ್ದಾರೆ ಮೈಸೂರಿಗೆಲ್ಲ ಹೋಗ್ತಾ ಇದ್ದಾರೆ ಎಂತ ಕಾಲೇಜ್ಗಳನ್ನೆಲ್ಲ ರಜಾ ಕೊಡಬೇಕು ಯಾಕೆ ಕಾಲೇಜ್ ರಜಾಗಳನ್ನ ಯಾಕೆ ಕೊಡಬೇಕು ಏನು ಸೆಕ್ಯೂರಿಟಿ ಏನು ನಮ್ಮ ವಿದ್ಯಾರ್ಥಿಗಳೇನು ಟೆರರಿಸ್ಟ್ ಕೂಡ ನಮ್ಮ ವಿದ್ಯಾರ್ಥಿಗಳನ್ನ ಗಲಾಟೆ ಮಾಡ್ತಾರ ಕರ್ನಾಟಕದಲ್ಲಿ ಆ ಸಂಸ್ಕೃತಿ ನಮ್ಮ ವಿದ್ಯಾರ್ಥಿಗಳಿಗಿಲ್ಲ ರೀ ಯಾಕೆ ರಜಾ ಕೊಡಬೇಕು ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಪ್ರೈಮ್ ಮಿನಿಸ್ಟರ್ ಹೋಗ್ತಾರೆ ನೀವು ರೋಡಲ್ಲಿ ಏನು ಸೆಕ್ಯೂರಿಟಿ ಕೊಡಬೇಕು ನೀವು ಕೊಡಿ ಯಾಕೆ ಕಾಲೇಜ್ನ ಯಾಕೆ ಬಂದ್ ಮಾಡಿದ್ದೀರಿ ಆಲ್ ರೂಟಲ್ಲಿ ಎನ್ ರೂಟಲ್ಲಿ ಇರುವಂತಹ ಎಲ್ಲ ಕಾಲೇಜಸ್ನ ಬಂದ್ ಮಾಡಿರೋದು ಎಂತಕ್ಕೆ ನಿಂತ್ಕೊಂಡು ವೇವ್ ಮಾಡಬೇಕು ಅವ್ರಿಗೆ ರೋಡ್ ಶೋ ಮಾಡಿಸ್ಬೇಕು ಆ ಹುಡುಗರು ಕೈಯಲ್ಲಿ ಯಾಕೆ ಗಲಾಟೆ ಮಾಡ್ಬಿಡ್ತಾರೆ ಹುಡುಗರುಗಳು ಇವತ್ತು ಯಾರೋ ಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಇದು ಅಗ್ನಿಪಥ ಸ್ಕೀಮು ಎಲ್ಲ ಗಾರ್ಡ್ಗಳಂತೆ ಫೈರ್ ಫೋರ್ಸ್ ಅಂತೆ ಸೆಕ್ಯೂರಿಟಿ ಗಾರ್ಡ್ ಅಂತೆ ಹೋಮ್ ಗಾರ್ಡ್ ಅಂತೆ ಆ ಹುಡುಗರುಗಳೇನು ವಿದ್ಯಾಭ್ಯಾಸ ಮಾಡೋದು ಬೇಡವಾ ಡಿಗ್ರಿ ಪಾಸ್ ಮಾಡೋದು ಬೇಡವಾ ಫ್ರೀ ಎಜುಕೇಷನ್ ಕೊಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ವಿದ್ಯಾಭ್ಯಾಸ 17 ವರ್ಷಕ್ಕೆ ತಗೊಂಡು 4 ವರ್ಷ ಅವ್ರ ಕೈಯಲ್ಲಿ ಟ್ರೈನಿಂಗ್ ಮಾಡಿಬಿಟ್ಟು ಅವರೆಲ್ಲ ಗಾರ್ಡ್ ಕೆಲಸಕ್ಕೆ 25% ತಗೊಳ್ತಾರೆ ಹಂಗಾರೆ ಇಷ್ಟು ವರ್ಷ ನಾವು ಈ ದೇಶನ ಎಂತೆಂಥ ಕಾಲದಲ್ಲಿ ರಕ್ಷಣೆ ಮಾಡಿದ್ದೀವಲ್ಲ ನಮ್ಮ ಯುವಕರು ಬಂದೂಕ ಇಟ್ಕೊಂಡು 16 ವರ್ಷಕ್ಕೆ ಟ್ರೈನಿಂಗ್ ಹೋಗಿ ತೆಗೆದುಕೊಂಡು ಬಂದು SSC ಎಕ್ಸಾಮ್ ತೆಗೆದುಕೊಂಡು ಮಿಲಿಟರಿ ಇದನ್ನ ಎಕ್ಸಾಮ್ ತೆಗೆದುಕೊಂಡು ಪಾಸ್ ಮಾಡಿ ಎಲ್ಲ ಈ ದೇಶನ ರಕ್ಷಣೆ ಮಾಡಿದಾರಲ್ಲ ಇವತ್ತು ನಮ್ಮ ದೇಶದ ಸುತ್ತಮುತ್ತಲು ಯಾವ ದೇಶದ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದೆ ನೇಪಾಳ ಜೊತೆ ಸಂಬಂಧ ಚೆನ್ನಾಗಿದೆಯಾ ಚೈನಾ ಜೊತೆ ಸಂಬಂಧ ಇದೆಯಾ ಶ್ರೀಲಂಕಾ ಜೊತೆ ಸಂಬಂಧ ಇದೆಯಾ ಯಾರ ಜೊತೆ ಬರ್ಮಾ ಜೊತೆ ಸಂಬಂಧ ಚೆನ್ನಾಗಿದೆಯಾ ಯಾರ ಜೊತೆ ಸಂಬಂಧ ಚೆನ್ನಾಗಿದೆ ಯಾರಿದಕ್ಕೆ ಕಾರಣ ಇಂಟರ್ನ್ಯಾಷನಲ್ ಪಾಲಿಸಿ ಫಾರಿನ್ ಪಾಲಿಸಿ ಬಗ್ಗೆ ಒಂದು ಚೂರು ಕೂಡ ಗಮನ ಇಟ್ಕೊಳ್ಳಿಲ್ಲ ಅಂತಂದ್ರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಇದನ್ನ ನಾನು ಹೇಳ್ತಾ ಇದ್ದೀನಿ ನಮ್ಮ ಪ್ರೈಮ್ ಮಿನಿಸ್ಟರ್ ಬರಲಿ ಅವ್ರು ಯೋಗಾಭ್ಯಾಸ ಮಾಡಲಿ ಟ್ರೈನಿಂಗ್ ಕೊಡಲಿ ರಾಜಕೀಯ ಉಪಯೋಗಿಸ್ಲಿ ನಾನ್ ಪೊಲಿಟಿಕಲ್ ಮಾತಾಡಲಿ ಏನು ಬೇಕಾದ್ರೂ ಮಾಡಲಿ ನಮ್ದೇನು ಅಭ್ಯಂತರ ಏನಿಲ್ಲ ಅವ್ರ ಪೊಲಿಟಿಕಲ್ ಅವ್ರ ಡ್ಯೂಟಿ ಅವ್ರು ಮಾಡಲಿ ಕಾಲೇಜ್ ಯಾಕ್ರಿ ರಜಾ ಕೊಡ್ತಾ ಇದ್ದೀರಾ ಯಾಕೆ ನೀವು ನಮ್ಮ ಹುಡುಗರ ಮೇಲೆ ಅನುಮಾನ ಏನು ಅವಮಾನ ಮಾಡಿಬಿಡ್ತಿದ್ರು.